ಐವತ್ತೊಂಬತ್ತು ವರ್ಷಕ್ಕೇನೆ ಕಂಟಕ ಇದೆ ಅಂತ ಅನಂತ್ ಅವರ ತಂದೆ ನುಡಿದ್ರಂತೆ ಭವಿಷ್ಯ ಕೊನೆಗೂ ಅದು ನಿಜವಾಗಿ ಹೋಯ್ತು ನಿನಗೆ ರಾಜಯೋಗ ಇದೆ ಆದ್ರೆ ಐವತ್ತೊಂಬತ್ತನೇ ವರ್ಷಕ್ಕೆ ನಿನಗೆ ಕಂಟಕ ಒಂದು ಬಂದೆರಗತ್ತೆ ಅದರಿಂದ ಪಾರಾದ್ರೆ ನೀನು ದೀರ್ಘಕಾಲ ಬದುಕ್ತೀಯಾ ಅಂತ ಕುಮಾರ್ ಅವ್ರಿಗೆ ಅವರ ತಂದೆ ನಾರಾಯಣ ಶಾಸ್ತ್ರಿಗಳೇ ಹೇಳಿದ್ರಂತೆ ನಮ್ ತಂದೆ ನನ್ ಬಗ್ಗೆ ಈ ರೀತಿ ಭವಿಷ್ಯವನ್ನ ನುಡಿದಿದ್ದಾರೆ ಅಂತ ಆಗಾಗ ಆಪ್ತರ ಹತ್ರ ಅನಂತಕುಮಾರ್ ಅವರೇ ಹೇಳ್ತಿದ್ರು ಆದ್ರೆ ಕಾಕತಾಳಿಯಾನೋ ಏನೋ ಅವರ ತಂದೆ ನುಡಿದ ಭವಿಷ್ಯನೇ ನಿಜವಾಯ್ತು ಸರಿಯಾಗಿ ಐವತ್ತು ಒಂಬತ್ತನೇ ವರ್ಷಕ್ಕೆ ಅವರು ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ತುತ್ತಾಗಿ ಅಸುನೀಗಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗದಲ್ಲಿದ್ದ ನಾರಾಯಣ್ ಶಾಸ್ತ್ರಿಯವರು ಪ್ರವೃತ್ತಿಯಲ್ಲಿ ಜ್ಯೋತಿಷ್ಯ ಹೇಳೋ ಅಭ್ಯಾಸವನ್ನ ಇಟ್ಕೊಂಡಿದ್ರು ಶಾಸ್ತ್ರಿ ಮನೆತನವಾದ್ರಿಂದ ಅವರ ಕುಟುಂಬದಲ್ಲಿ ಹಲವರು ಜ್ಯೋತಿಷ್ಯವನ್ನ ಹೇಳ್ತಾರೆ ಆದ್ರೆ ತಂದೆ ನುಡಿದ ಭವಿಷ್ಯದಂತೆ ಅನಂತಕುಮಾರ್ ತಮ್ಮ ಐವತ್ತೊಂಬತ್ತನೇ ವರ್ಷ ವಯಸ್ಸಿನಲ್ಲೇ ಅಕಾಲಿಕ ಮರಣವನ್ನ ಅಪ್ಪಿದ್ದು ನಿಜಕ್ಕೂ ದುರಂತಾನೇ ಸರಿ ಶ್ವಾಸಕೋಶ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದ ಅನಂತಕುಮಾರ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನವೆಂಬರ್ ಹನ್ನೆರಡನೇ ತಾರೀಕು ಇಹಲೋಕ ತ್ಯಜಿಸಿದ್ರು ಇಂದು ನವೆಂಬರ್ ಹದಿಮೂರನೇ ತಾರೀಕು ು ಅನಂತ್ ಕುಮಾರ್ ಅವರ ಅಂತ್ಯ ಸಂಸ್ಕಾರ ನೆರವೇರಿತು ಅನಂತ್ ಕುಮಾರ್ ಅವರು ಪಂಚಭೂತಗಳಲ್ಲಿ ಲೀನರಾದ್ರು